ಸ್ವಾಮಿಯೇ ಶರಣಮಯ್ಯಪ್ಪ. ಪೂಜ್ಯ ಕಲಾಭಿಮಾನಿಗಳು, ನಾನು ದೀರ್ಘವಾಗಿ 21 ವರ್ಷಗಳ ಕಾಲ ಕೆಂಕುತಿಟ್ಟಿನಲ್ಲಿ ಜೀವನವನ್ನು ಮಾಡಿದವ. ಸುರತ್ಕಲ್ ಒಂದೇ ಮೇಳದಲ್ಲಿ ಇರುವಾಗ ಕಾರಣಾಂತರದಿಂದ ಮೇಳ ನಿಲ್ಲಲ್ಪಟ್ಟಿತ್ತು. ಆವಾಗ ಯಾಕೋ ನನ್ನ ಮನಸ್ಸು ಬಡಗು ತಿಟ್ಟಿನತ್ತ ವಾಲಿತು. ಅದೇ ಸಂದರ್ಭಕ್ಕೆ ಸರಿಯಾಗಿ ಕಿಶನ್ ಕುಮಾರ್ ಹೆಗಡೆಯವರು ನಮ್ಮನ್ನು ಭೇಟಿಯಾದರು. ಒಂದೇ ವರ್ಷದಲ್ಲಿ ನಾವು 3 ಜನ, ನಾನು, ಸಿದ್ದಘಟ್ಟ ವಿಶ್ವನಾಥ ಶೆಟ್ಟರು ಹಾಗೂ ಧರ್ಮಸ್ಥಳ ರತ್ನಾಕರ ಶೆಟ್ಟಿ, ಅವರಿಬ್ಬರು ಈ ಪ್ರಪಂಚದಲ್ಲಿಲ್ಲ, ಭಗವಂತನ ಪಾದ ಸೇರಿಕೊಂಡಿದ್ದಾರೆ. ಅವರು ಇಬ್ಬರು ನಾನು ಸೇರಿ ಸಾಲಿಗ್ರಾಮ್ ಮೇಳಕ್ಕೆ ಪದಾರ್ಪಣೆಯನ್ನು ಮಾಡಿದ್ದೆವು. ಯೋಗಾನುಯೋಗ ನಾನು ಸೇರಿದ ವರ್ಷವೇ ಒಳ್ಳೆ ಪ್ರಸಂಗವನ್ನು ಸಿಕ್ಕಿತು. ವೈ ಚಂದ್ರಶೇಖರ ಶೆಟ್ಟರು ವಿರಚಿತ ಧರ್ಮ ಸಂಕ್ರಾಂತಿ, ಅದರಲ್ಲಿ ಮುಸ್ಲಿಂ ಪಾತ್ರವನ್ನು ನಮ್ಮ ತುಳುನಾಡಿನಿಂದ ಹಿಡಿದು ಉತ್ತರ ಕನ್ನಡದವರೆಗೂ ಆ ಹೆಸರು ಪಸರಿಸುವಂತೆ ಕಲಾಭಿಮಾನಿಗಳ ಪೂರ್ಣ ಸಹಕಾರ ನನ್ನ ಪಾಲಿಗೆ ಸಿಗುವಂತೆ ಮಾಡಿಕೊಟ್ಟಿದ್ದೆ. ನನ್ನ ಶ್ರಮವೂ ಇತ್ತು, ಪ್ರಸಂಗದಲ್ಲಷ್ಟು ಚೌಕಟ್ಟಿ ಇತ್ತು. ನನ್ನೊಂದಿಗೆ ಇರುವಂತಹ ವೇಷಧಾರಿಗಳು ಬಳ್ಕೂರು ಕೃಷ್ಣಯಾಜಿ ಆಗಲಿ, ಕೊಂಡದಕುಡಿ ರಾಮಚಂದ್ರ ಹೆಗಡೆ ಆಗಲಿ, ನಾರಾಯಣ ಶಿವರಾಯರು ಭಾಗವತರಾಗಲಿ, ಹಾಸ್ಯಗಾರ ಹಲ್ಲಾಡಿ ಜಯರಾಮ ಶೆಟ್ಟರಾಗಲಿ, ಬಿಳೀರು ಕೃಷ್ಣಮೂರ್ತಿ ಆಗಲಿ, ನನಗೆ ತುಂಬ ಪ್ರೋತ್ಸಾಹವನ್ನಿತ್ತು. ಅವರೆಲ್ಲರ ಸಹಕಾರದಿಂದ ಜನಾರ್ದನ ಗುಡಿಗಾರ ಅಂದರೆ ಏನು ಎಂಬುದನ್ನು ನಾನು ತೋರಿಸಿಕೊಟ್ಟೆ. ಕೆಂಕು ಬಡಗಿನಲ್ಲಿ ನನ್ನ ಹೆಸರು ಪ್ರಖ್ಯಾತಿಗೆ. ತದನಂತರ ಕಾರಣಾಂತರದಿಂದ ಕಲಾವಿದರಿಗೆ ಇದ್ದದ್ದೇ ಹೊಟ್ಟೆಪಾಡು, ಎಲ್ಲೆರಡು ಪಾವನೆ ಜಾಸ್ತಿ ಸಿಗ್ತದೆ ಅಲ್ಲಿಗೆ ಹೋಗುವಂಥದ್ದು. ಆದ ಕಾರಣ ನಾನು ಕಮಲೇಶ್ವರಿ ಮೇಳಕ್ಕೆ ಸೇರಬೇಕಾಯಿತು. ಅದೇ ವರ್ಷ ಇಲ್ಲಿ ಆಟ ಆದಾಗ ಶ್ರೀಯುತ ಗುರುಸ್ವಾಮಿಗಳು ರಾಘವಾಚಾರ್ಯರ ಮನೆಯಲ್ಲಿ ನಮಗೆ ಬಿಡಾರಾಗಿತ್ತು. ಅಲ್ಲಿಂದ ಅವರ ಪರಿಚಯ ನಮಗೆ ಬೆಳೆಯಿತು, ಆ ನಂಟು ಹಾಗೆ ಉಳಿಯಿತು. ಅದನ್ನು ಅವರು ಇವತ್ತಿಗೂ ಇರಿಸಿಕೊಂಡಿದ್ದಾರೆ, ನಾನು ಉಳಿಸಿಕೊಂಡಿದ್ದೇನೆ, ಬೆಳೆಸಿಕೊಂಡಿದ್ದೇನೆ. ತದನಂತರ ಕಮಲೇಶ್ವರಿ ಮೇಳದಿಂದ ಪೆರೂರು ಮೇಳಕ್ಕೆ ನಾಗವಲ್ಲಿ ವರ್ಷ ನನ್ನ ಪ್ರವೇಶವಾಯಿತು. ಅಲ್ಲಿ 6 ವರ್ಷ, ಆ ಬಳಿಕ ಮಂದರ್ತಿ ಮೇಳಕ್ಕೆ ಹೋದೆ, ಅಲ್ಲಿ 6 ವರ್ಷ. ನಂತರ ಮತ್ತೆ ಪುನಃ ಹಾಲಾಡಿ ಮೇಳಕ್ಕೆ ನನ್ನ ಸೇರ್ಪಡೆ ಆಯಿತು. ಈ ವರ್ಷ ಇದು 50ನೇ ವರ್ಷದ ತಿರುಗಾಟ. ನನಗೀಗ 65 ವರ್ಷ ತುಂಬಿತ್ತು. ನಾಡಿದು ಫೆಬ್ರವರಿ 12ನೇ ತಾರೀಕಿಗೆ 65 ವರ್ಷ ಪೂರ್ತಿ ಆಯಿತು. ಹಾಗಿರುವಾಗ ಇದೇನೋ ಬಿಸಿಲು ಇದೆ, ಬಯಸದೇ ಬಂದ ಭಾಗ್ಯ ಅಂತ ಹೇಳ್ಬೋದು. ನಾನು ಈ ಸಲ ಮೇಳಕ್ಕೆ ಹೋಗುವುದಿಲ್ಲ, ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಉಂಟು ಅಂತ ಇದ್ದೆ. ನಮ್ಮ ಮೇಳದ ಮ್ಯಾನೇಜರ್ ಆಗಿರುವಂಥ ನಿತಿನ್ ಕುಮಾರರು, ಮಾಮ ನೀವು ಬರಬೇಕು ಅಂದರೆ ಅವರ ತಾಯಿ ಮನೆ ನಮ್ಮನೆ ಹತ್ರ, ನಮ್ಮ ಮೇಳಕ್ಕೆ ನೀವು ಬರಬೇಕು ಅಂತ ಕೇಳಿಕೊಂಡು. ಅದೇ ಪ್ರಕಾರ ಆ ಕಲಾಮಾತೆಯ ಸೇವೆ, ಪ್ರಥಮದಲ್ಲಿಯೂ ನಾನು ತೆಂಕುತಿಟ್ಟಿನಲ್ಲೇ ಇದ್ದೆ, ಇನ್ನು ನಾನು ನಿವೃತ್ತಿ ಕಾಲದಲ್ಲಿಯೂ ತೆಂಕುತಿಟ್ಟಿನಿಂದಲೇ ನಿವೃತ್ತಿ ಹೊಂದುವ ಎನ್ನುವ ಆಸೆಯನ್ನು ಹೊತ್ತು ಇಲ್ಲಿವರೆಗೆ ಬಂದಿದ್ದೇನೆ. ನಿಮ್ಮೆಲ್ಲರ ಪೂರ್ಣ ಸಹಕಾರ ಎಂದೆಂದಿಗೂ ಇರಲಿ. ನೆರೆದರವರಲ್ಲಿ ನನಗಿಂತ ಕಿರಿಯರು ಇರ್ಬೋದು, ಹಿರಿಯರು ಇರ್ಬೋದು, ಕಲಾಭಿಮಾನಿಗಳು ಇರ್ಬೋದು, ನಿಮ್ಮೆಲ್ಲರ ಶುಭಾಶೀರ್ವಾದವು ಅನುಗ್ರಹವು ಸದಾ ನಮ್ಮ ಮೇಲೆ ಇರಲಿ. ಈ ಬಂಧು ಬಾಂಧವರೊಂದಿಗೆ ಕೂಡಿ ಕಲಿಯುವಂಥ ಯೋಗಾನುಯೋಗ ಇನ್ನೂ ನನಗೆ ಸಿಗಲಿ ಅಂತ ಕೇಳಿಕೊಂಡು ನೆರೆದಿರುವಂತಹ ಸರ್ವ ಕಲಾಭಿಮಾನಿಗಳಿಗೂ ಸಭಾ ಸದರಿಗೂ ಉಭಯ ಹಸ್ತಗಳನ್ನು ಜೋಡಿಸಿ ಶಿರಭಾರ್ಯವನ್ನು